ಹಾವೇರಿ ಜಿಲ್ಲೆಯಲ್ಲಿ ಮುಂಗಾರು ಮತ್ತು ಹಿಂಗಾರು ಮಳೆ ಕೈಕೊಟ್ಟು ಭೀಕರ ಬರಗಾಲ ಎದುರಾಗಿದೆ. ಜಿಲ್ಲೆಯನ್ನು ಬರಗಾಲ ಪೀಡಿತ ಜಿಲ್ಲೆ ಎಂದು ಘೋಷಿಸಿ ಬರೋಬ್ಬರಿ ಎರಡು ತಿಂಗಳುಗಳು ಕಳೆದಿವೆ. ಆದರೆ ಈವರೆಗೆ ಬಿಡಿಗಾಸು ಬರ ಪರಿಹಾರದ ಹಣ ಬಂದಿಲ್ಲ. ಹೀಗಾಗಿ ಪ್ರತಿ ಎಕರೆಗೆ 25,000 ರೂಪಾಯಿ ಬೆಳೆ ನಷ್ಟ ಪರಿಹಾರ ಕೊಡಬೇಕು ಎಂಬುದು ಸೇರಿದಂತೆ ರೈತರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಹಾವೇರಿಯಲ್ಲಿ ರೈತರು ಬೃಹತ್ ಪ್ರತಿಭಟನೆ ನಡೆಸಿದರು. ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ನೇತೃತ್ವದಲ್ಲಿ ರೈತರು ಪ್ರತಿಭಟನೆಯ ಕಹಳೆ ಮೊಳಗಿಸಿದರು. ಹಾವೇರಿ ನಗರದ ಕಾಗಿನೆಲೆ ವೃತ್ತದಿಂದ ನಗರದ ಹೊಸಮನಿ ಸಿದ್ದಪ್ಪ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ನಂತರ ಹೊಸಮನಿ ಸಿದ್ದಪ್ಪ ವೃತ್ತದಲ್ಲಿ ರಸ್ತೆ ತಡೆದು ಬರ ಪರಿಹಾರ ನೀಡುವಲ್ಲಿ ವಿಳಂಬ ಮಾಡುತ್ತಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು. ಹೊಸಮನಿ ಸಿದ್ದಪ್ಪ ವೃತ್ತದಲ್ಲಿ ಹಸಿರು ಟವೆಲ್ ಬೀಸಿ ರೈತರು ತಮ್ಮ ಕೂಗು ಮೊಳಗಿಸಿದರು. ನಂತರ ಜಿಲ್ಲಾಡಳಿತ ಭವನದ ಮುಂದೆ ಧರಣಿ ನಡೆಸಿದರು. ಸುಮಾರು 3-4 ಗಂಟೆಗಳ ಕಾಲ ರೈತರು ಬಿರುಬಿಸಿಲನ್ನು ಲೆಕ್ಕಿಸದೆ ಜಿಲ್ಲಾಡಳಿತ ಭವನದ ಮುಂದೆ ಕುಳಿತು ಪ್ರತಿಭಟನೆ ವ್ಯಕ್ತಪಡಿಸಿದರು. ನಂತರ ಸ್ಥಳಕ್ಕೆ ಜಿಲ್ಲಾಧಿಕಾರಿ ರಘುನಂದನ್ ಮೂರ್ತಿ ಸೇರಿದಂತೆ ಕೃಷಿ ತೋಟಗಾರಿಕೆ ಹಾಗೂ ಹೆಸ್ಕಾಂ ಇಲಾಖೆ ಅಧಿಕಾರಿಗಳು ಆಗಮಿಸಿದರು. ಈ ವೇಳೆ ಮಾತನಾಡಿದ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ರಾಮಣ್ಣ ಕೆಂಚಳ್ಳರ್, ಕಳೆದ ವರ್ಷ ಅತಿವೃಷ್ಟಿ ಬಂದಿತ್ತು. ಆಗ ರೈತರು ದಿಕ್ಕು ತೋಚದಂತಾಗಿದ್ದರು. ಆದರೆ ಆಗ ಅನ್ನಕ್ಕೆ ಬರ ಬಂದಿರಲಿಲ್ಲ. ಪ್ರಸಕ್ತ ವರ್ಷ ಜಿಲ್ಲೆಯ ರೈತರು 3 ಬಾರಿ ಬಿತ್ತನೆ ಮಾಡಿದ್ದಾರೆ. ಆದರೆ ಏನೂ ಬಾರದ್ದರಿಂದ ರೈತರಿಗೆ ಜೀವನ ನಡೆಸುವುದೇ ಕಷ್ಟವಾಗಿದೆ. ಈ ಬಾರಿ ರೈತರಿಗೆ ಅನ್ನಕ್ಕೆ ಬರ ಬಂದಿದೆ. ಹೀಗಾಗಿ ರೈತರಿಗೆ ಪ್ರತಿ ಎಕರೆಗೆ 25,000 ರೂಪಾಯಿಯಂತೆ ಕೂಡಲೇ ಬೆಳೆ ನಷ್ಟ ಪರಿಹಾರ ಕೊಡಬೇಕು. ಜಿಲ್ಲೆಯಲ್ಲಿ ರೈತರು ಹಿಂಗಾರು ಮತ್ತು ಮುಂಗಾರು ಮಳೆ ಇಲ್ಲದೆ ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಕೃಷಿ ಸಾಲವನ್ನು ತೀರಿಸುವುದು ಹೇಗೆ ಎಂಬ ಚಿಂತೆಯಲ್ಲಿದ್ದಾರೆ. ಕೆಲವು ರೈತರು ಸಾಲ ತೀರಿಸಲಾಗದೆ ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ. ಆದರೆ ಬರಗಾಲದಿಂದ ಸಂಕಷ್ಟದಲ್ಲಿ ಸಿಲುಕಿರುವ ರೈತರ ಬಗ್ಗೆ ಮಾತನಾಡಬೇಕಾದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರ ಬಗ್ಗೆ ಮಾತೇ ಆಡುತ್ತಿಲ್ಲ. ಮುಂಬರುವ ಲೋಕಸಭಾ ಚುನಾವಣೆ ಸೇರಿದಂತೆ ತಮ್ಮದೇ ಆದ ರಾಜಕೀಯ ಚಟುವಟಿಕೆಗಳಲ್ಲಿ ಬಿಜಿಯಾಗಿವೆ. ಕೇಂದ್ರ ಸರ್ಕಾರವಂತೂ ಬರೀ ಬೆಂಕಿ ಹಚ್ಚುವ ಕೆಲಸ ಮಾಡುತ್ತಿದೆ. ದುಡಿಯುವ ವರ್ಗದ ಬಗ್ಗೆ ಚಕಾರ ಎತ್ತುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲೆಯ ರೈತರಿಗೆ ಕೂಡಲೇ ಸರ್ಕಾರ ಪ್ರತಿ ಎಕರೆಗೆ 25,000 ರೂಪಾಯಿ ಬೆಳೆ ನಷ್ಟ ಪರಿಹಾರ ಕೊಡಬೇಕು. 2016 ಈವರೆಗೆ ಜಿಲ್ಲೆಯಲ್ಲಿ ಬಾಕಿ ಉಳಿಸಿಕೊಂಡಿರುವ ಬೆಳೆ ವಿಮೆ ಪರಿಹಾರವನ್ನು ಕೊಡಬೇಕು. ಈಗಾಗಲೇ ಜಿಲ್ಲೆಗೆ ಬಿಡುಗಡೆಯಾಗಿರುವ ಬೆಳೆ ವಿಮೆಯ ಮಧ್ಯಂತರ ಪರಿಹಾರದ ಹಣ ಸಮರ್ಪಕವಾಗಿ ಎಲ್ಲ ರೈತರಿಗೆ ವಿತರಣೆ ಆಗಬೇಕು. ಜಿಲ್ಲೆಯಲ್ಲಿನ ನದಿಗಳಿಂದ ಕೆರೆಗಳಿಗೆ ನೀರು ತುಂಬಿಸಬೇಕು. ಬರಗಾಲದಿಂದ ಕಂಗೆಟ್ಟಿರುವ ರೈತರ ಕೃಷಿ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಿ ರೈತರಿಗೆ ಹೊಸ ಕೃಷಿ ಸಾಲ ನೀಡಬೇಕು. ರೈತರ ಕೃಷಿ ಸಾಲವನ್ನು ಸಿಬಿಲ್ ಸ್ಕೋರ್ನಿಂದ ಹೊರಗಿಡಬೇಕು. ಜಿಲ್ಲೆಗೆ ಮಂಜೂರಾಗಿರುವ ಕೆಇಬಿ ಗ್ರಿಡ್ಗಳ ಕಾಮಗಾರಿಯನ್ನು ತ್ವರಿತವಾಗಿ ಆರಂಭಿಸಬೇಕು. ಹನಿ ನೀರಾವರಿ, ತುಂತುರು ನೀರಾವರಿಗೆ ನೀಡುತ್ತಿದ್ದ ಸಹಾಯಧನ ನಿಲ್ಲಿಸಿರುವ ಆದೇಶ ಹಿಂಪಡೆದು ಎರಡಕ್ಕೂ ಸಹಾಯಧನ ನೀಡಬೇಕು ಎಂದು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರವನ್ನು ಒತ್ತಾಯಿಸಿದರು. ಅಲ್ಲದೆ ಹಾನಗಲ್ ತಾಲೂಕಿನಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳಿಂದ ಸಾಕಷ್ಟು ರೈತರಿಗೆ ಅನ್ಯಾಯವಾಗಿದ್ದು ಕೂಡಲೇ ಅನ್ಯಾಯ ಸರಿಪಡಿಸಬೇಕು. ರೈತರಿಗೆ ಅನ್ಯಾಯ ಆಗುವಂತೆ ಮಾಡಿದ ಕಂದಾಯ ಇಲಾಖೆ ಅಧಿಕಾರಿಯನ್ನು ಅಮಾನತು ಮಾಡುವಂತೆ ಒತ್ತಾಯಿಸಿದರು. ಇದಕ್ಕೂ ಮೊದಲು ಮಾತನಾಡಿದ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಬಳ್ಳಾರಿ, ರೈತರ ಖಾತೆಗೆ ಅಲ್ಪ ಸ್ವಲ್ಪ ಮಧ್ಯಂತರ ಬೆಳೆ ಪರಿಹಾರದ ಹಣ ಜಮಾ ಆಗಿದೆ ಅಂದರೆ ಅದು ರೈತರ ಹೋರಾಟದ ಪ್ರತಿಫಲ ಹಾಗೂ ಅದರ ಜೊತೆಗೆ ಜಿಲ್ಲಾಡಳಿತದ ಪ್ರಯತ್ನದಿಂದ ಎಂದು ಜಿಲ್ಲಾಡಳಿತಕ್ಕೆ ಅಭಿನಂದನೆ ಸಲ್ಲಿಸಿದರು. ಇನ್ನು ಸರ್ಕಾರ ಬರಗಾಲ ಎಂದು ಘೋಷಿಸಿ 2 ತಿಂಗಳುಗಳು ಕಳೆದಿವೆ. ಆದರೆ ಎಲ್ಲೂ ಸರ್ಕಾರ ಬರ ಪರಿಹಾರದ ಹಣ ಎಷ್ಟು ಕೊಡುತ್ತೇವೆ ಎಂಬುದನ್ನು ಹೇಳುತ್ತಿಲ್ಲ. ಪರಿಹಾರದ ಹಣ ಕೊಡುವುದು ಬೇಕಾದರೆ 1-2 ದಿನಗಳು ಲೇಟ್ ಆಗಲಿ ಪರವಾಗಿಲ್ಲ, ಆದರೆ ಎಷ್ಟು ಕೊಡುತ್ತಾರೆ ಎಂಬುದನ್ನಾದರೂ ಹೇಳಲಿ ಎಂದು ಒತ್ತಾಯಿಸಿದರು. ಅಲ್ಲದೆ ರೈತರಿಗೆ ಎಫ್ಐಡಿ ಮಾಡಿಸುವಲ್ಲಿ ಆಗುತ್ತಿರುವ ಸಮಸ್ಯೆ ಪರಿಹಾರಕ್ಕೆ ಜಿಲ್ಲಾಧಿಕಾರಿಗಳು ಸರ್ಕಾರದ ಮಟ್ಟದಲ್ಲಿ ಅಧಿಕಾರಿಗಳ ಜೊತೆ ಮಾತನಾಡಿ ಸರಿಪಡಿಸಲು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಮಾಲ್ತೇಶ್ ಪೂಜಾರ್, ಭುವನೇಶ್ವರ್ ಸಿಡ್ಲಾಪುರ್, ಗಂಗಣ್ಣ ಎಲಿ, ಶಿವಬಸಪ್ಪ ಗೋವಿ, ಮರಿಗೌಡ ಪಾಟೀಲ್, ರುದ್ರಗೌಡ ಕಾಡನಗೌಡರು ಸೇರಿದಂತೆ ಹಲವು ರೈತ ಮುಖಂಡರು ಮಾತನಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಆದಷ್ಟು ಬೇಗ ಬರ ಪರಿಹಾರ ವಿತರಣೆಗೆ ಮುಂದಾಗಬೇಕು ಎಂದು ಒತ್ತಾಯಿಸಿದರು. ನಂತರ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಜಿಲ್ಲೆಯ ವಿವಿಧೆಡೆಯಿಂದ ಆಗಮಿಸಿದ್ದ ರೈತರು ಹಾಗೂ ರೈತ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಇದು ಸುಧಾರಣೆ ಆಗೋ ಚಾನ್ಸು ಇಲ್ಲ, ಯಾಕಂದ್ರೆ ಗ್ರಿಡ್ಗಳು ಮಂಜೂರಾದವು 4-5 ವರ್ಷ ಆದ್ರೆ ಅವ್ರು ನೆನೆಗುದಿ ಬಿದ್ದೇ ಇರ್ತಾವೆ, ಕೆಲಸ ಮಾಡೋದಿಲ್ಲ. ಮತ್ತು ಟಿಡಿಪಿ ಸಭೆ ಒಳಗೆ ಕಳಿಸ್ದಂಗೆ ಯಾರು ಕುಂತಾರೆ ತಹಸೀಲ್ದಾರ್, ಇವತ್ತು ಅವ್ರು ಇಲ್ಲಿ ಇರೋಕ್ಕಲ್ಲ, ಅವ್ರು ಎಲ್ಲೇ ಇರಲಿ, ನಮಗೆ ರೊಕ್ಕ ಬೇಡ. ಅವ್ರ ಕರ್ತವ್ಯ ಲೋಪ ಮೇಲೆ ಅವ್ರನ್ನ ಸಸ್ಪೆಂಡ್ ಇಡ್ರಿ, ಅಮಾನತ್ ಇಡ್ರಿ. ನಾವು ಕೊಡ್ದಂಗಿದ್ರೆ ತಪ್ಪು, ತೋಟಗಾರಿಕೆ ಇಲಾಖೆಯಲ್ಲಿ ತಂದು ಮುಟ್ಟಿಸಿದ್ರೆ ಅವ್ರು ತಪ್ಪು.
ಗುಡ್ಗಾಜಿ ಇಲಾಖೆ ಕೊಟ್ಟು ನಿಮ್ಮ ಇಲಾಖೆ ಅದರ ಮೇಲೆ ಮಸ್ತಿ ಮಾಡಿದ್ರು ಅಂದ್ರೆ ಬಹಳ ದೊಡ್ಡ ಅಪರಾಧ ಅದು ಅಷ್ಟು ಜನರಿಗೆ ಸುಮಾರು ಎಷ್ಟು ಕತಾಣೋದು ಎಷ್ಟು ಅಮೌಂಟ್ ಅದನ್ನ ಲೆಕ್ಕ ಮಾಡ್ಕೊಂಡು ಬರ್ಕೊಂಡ್ ಬಂದಿದ್ದ ಬೆಳೆ ಮೇಲೆ ತಾಂತ್ರಿಕ ತೊಂದರೆಗಳು ತಾಂತ್ರಿಕ ಸಮಸ್ಯೆಗಳು ಅಂತ ಹೇಳಿ ಬಹಳ ಜನರು ರೈತರು ಆ ಬ್ಯಾಂಕಿಗೆ ಅಲ್ದಾಡ್ತಾರೆ ಅವರಿಗೆ ಆ ವಿಮೆ ಹಣವನ್ನ ಮತ್ತು ಪರಿಹಾರ ಹಣವನ್ನ 3000 ಚಿಲ್ಲರೆ 600 ಚಿಲ್ಲರೆ 300 ಚಿಲ್ಲರೆ ಜಮಾ ಆಗ್ಯಾವ ಅಂದ್ರ ನಿಮ್ಮ ಹೋರಾಟದ ಜತೆ ಜತೆಗೆ ಜಿಲ್ಲಾ ಆಡಳಿತ ಕೆಲಸ ಮಾಡಿದ್ದಕ್ಕ ಅದು ಬಂದು ಜಮಾ ಆಗೈತಿ ಅದಕ್ಕ ಜಿಲ್ಲಾಡಳಿತಕ್ಕೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಸರ್ಕಾರದ ಕೆಲಸವನ್ನ ಅವ್ರು ಮಾಡ್ತಾ ಇದಾರ ನಾನು ಅವ್ರಿಗೆ ಹೇಳಕತ್ತೀವಿ ನೀವೇನ್ ಹೇಳ್ತೀರಿ ನೀವು ಕೇಳಪ್ಪ ಅವ್ರು ಸುತ್ತು ಬಿಡ್ರಿ ನಾವ್ ಅದಕ್ಕೆ ಬಂದವು ಸರ್ಕಾರ ನಮಗೆ ಬರ ಪರಿಹಾರ ಕೊಟ್ಟಿಲ್ಲ ನಮಗೆ ಬೇಕಾಗಿರೋದು ಬರಗಾಲ ಅಂತ ಅನೌನ್ಸ್ ಮಾಡಿ 2 ತಿಂಗಳ ಕಚ್ಚೈತಿ ಎಫ್ಐಡಿ ಮಾಡಿ ನಿಮ್ಮ ಅಕೌಂಟ್ಗೆ ಹಾಕ್ತೀವಿ ಎಫ್ಐಡಿ ಮಾಡಿ ಅಂತ ಹೇಳಕತ್ತಾರ ನಾವು ಎಫ್ಐಡಿ ಮಾಡೋ ತುಂಬ ಆಲ್ರೆಡಿ ಉಳಿದ ಜನನ್ನ ಸೇರ್ಸಂದಾರ ಸೇರ್ಸಕತ್ತೀವಿ ಅದು ತಾಂತ್ರಿಕ ತೊಂದರೆಗಳದಾವು ಜೆಡಿ ಸಾಗರ್ ನಾವು ಫೋನ್ ಮಾಡಿ ಮಾತಾಡೇವಿ ಅವೇನು ಮೊದಲು ಹೆಚ್ಚು ಕಮ್ಮಿ ಆಗಿ ಸೇರಿದ್ದು ಅವನ್ನ ಡಿಲೀಟ್ ಮಾಡಕ್ಕೆ ಅಲ್ಲಿ ಹೋಗ್ಬೇಕಂತದ್ದು ಬೆಂಗಳೂರಿಗೆ ಇವರು ಅಲ್ಲಿ ಕಳಿಸಿದ ಮೇಲೆ ಅವ್ರು ಬೆಂಗಳೂರು ಮಾಡಬಹುದು ಸೊ ಅವ್ರು ಮಾಡಕ್ ಲೇಟ್ ಮಾಡಕತ್ತಾರ ಅವರು 2 ತಿಂಗಳ ಅನ್ನೋರು 3 ತಿಂಗಳ ಅನ್ನೋರು ಸಾಕಾದಷ್ಟು ಇನ್ಸೂರೆನ್ಸ್ ತುಂಬಕ್ಕಾಗ ಒಂದು ಪ್ರಯತ್ನ ಮಾಡಿ ಅವ ತುಂಬರ್ನ ಮಾಡ್ತೇ ಸರ್ ಜಿಲ್ಲಾಡಳಿತ ಪಂಚಾಯತಿ ಅಲ್ಲಿಗೆ ಮುಗಿಸ್ಯಾರ ಆದ್ರೆ ಇದು ಸರ್ಕಾರದ ಮ್ಯಾಗಲ ತೊಂದರೆ ಇರೋದ್ರಿಂದ ನೀವು ಸರ್ಕಾರ ಜೊತೆ ಮಾತಾಡಿ ಇನ್ನು ಯಾರು ಎಫ್ಐಡಿ ಮಾಡಿಸಿಲ್ಲ ಆ ರೈತರು ಇನ್ನು ಈ 31 ಒಳಗಡೆ ಮಾಡ್ತಾರ ಮಾಡ್ತಿದ್ರಪ್ಪ ಎಫ್ಐಡಿ ಮಾಡಲಿಲ್ಲ ಅವ್ರು ಸಮಸ್ಯೆ ಅದಾವ ಅವ್ನ್ ಮಾಡ್ತಾರ ಕೆಲವೊಂದು ಖಾತೆ ಆಗಲಿಲ್ಲದು ಆವು ಇವು ಉಂಟು ಅದಕ್ಕೆ ಸರ್ಕಾರದವರು ನೀವು ಕುತ್ಕೊಂಡು ಮುಂದೆ ಡಿಸೈಡ್ ಮಾಡುತ್ತೀರಿ 90% ಮುಗಿತೈತಿ ಇದು ಎಫ್ಐಡಿ ಮಾಡೋ ವಿಚಾರ ಆದ್ರೆ ಬರಗಾಲ ಅಂತ ಅನೌನ್ಸ್ ಮಾಡಿ 2 ತಿಂಗಳಾದ್ರೂ ಸರ್ಕಾರದವರು ಎಷ್ಟು ಕೊಡ್ತೇನೆ ಅಂತ ಎಲ್ಲಿ ಹೇಳವಲ್ರು ಅವರು ಕೊಡೋದು ಒಂದ್ ದಿವಸ ಲೇಟ್ ಆಗಲಿ ತಡ್ಕಂತವಿ ಇಷ್ಟು ಬರ್ತತಿ ಅಂತಾರ ಗೊತ್ತಾದ್ರ ನನಗೆ ಅನುಕೂಲ ಆಗ್ತದೆ ಮತ್ತೆ ಬರ ಅಂದ್ರ ಬರ ಬಿದ್ದಾಗ ತ್ರಾಸ ಐತಿ ಅವನಿಗೆ ಅಡಚಣೆ ಐತಿ ಅರ್ಜೆಂಟ್ ಐತಿ ಅವಾಗ ಈ ಸರ್ಕಾರಗಳು ನಮ್ಮನ್ನ ಈ ಮಟ್ಟಕ್ಕೆ ಕಸ್ತಾವ ಕೆಲವು ಪೇಪರ್ 3 ವರ್ಷ 4 ವರ್ಷ ಅತಿವೃಷ್ಟಿ ಬಂದ್ರು ಅನ್ನಕ್ ಬರ ಇರೋದಿಲ್ಲ 1 ವರ್ಷ ಬರಗಾಲ ಬಂತು ಅಂದ್ರೆ 4 ವರ್ಷ ಆ ರೈತನ ಸುಧಾರಣೆ ಮಾಡ್ಕೊಳಕ ಬೇಕು ಇಲ್ಲಿ ಏನೇ ನಡೀತೈತಿ ಅಂತ ಹೇಳಿದ್ರ ಯಥಾವತ್ತು ಬ್ಯಾಂಕ್ ನೋಟಿಸ್ ಕೊಟ್ಟೆ ಕೊಡ್ತಾರ ವಸೂಲಿ ಮಾಡೇ ಮಾಡ್ತಾರ ಮತ್ತೆ ಮೇಲೆ ದಬ್ಬಾಳಿಕೆ ಸಾಲ ವಸೂಲಿ ಕೂಡ ನಡೆಯುತ್ತೆ ಇದು ಕಡಾಖಂಡಿತವಾಗಿ ಹೇಳ್ತವೆ ಆಯಾ ಫೈನಾನ್ಸ್ ಮ್ಯಾನರು ಮತ್ತು ಆ ಬ್ಯಾಂಕ್ನವ್ರನ್ನ ಕರೆಸಿ ದಯವಿಟ್ಟು ನಮಗೆ ಮಳೆ ಬಂದು ಬೆಳೆ ಬರೋವರೆಗೂ ರೈತನ ಮಾನ ಮರ್ಯಾದೆ ಹೆರಾಸ್ ಮಾಡಬೇಡ್ರಿ ಅಂತೇಳಿ ತಾಕೀತಂತ ತಾವು ಮಾಡ್ಬೇಕಂತೇಳಿ ಜಿಲ್ಲಾಧಿಕಾರಿ ಹತ್ರ ವಿನಂತಿಸುತ್ತೇವೆ ಹಾಗೇನೇ ಬೆಳೆ ಹಾನಿ ಪರಿಹಾರ ಸತ್ಮೇಲೆ 5 ಲಕ್ಷ ಕೊಡೋದು ಬೇಕಾಗಿಲ್ಲ ದುಡಿಯುವ ವರ್ಗವನ್ನ ಬದುಕ್ತಕ್ಕಂತ ಕೆಲಸ ಸರ್ಕಾರದ ಹೌದು ಆಡಳಿತ ಮಾಡೋದು ಹೌದು 5 ಲಕ್ಷ ಕೊಟ್ಟು ಮೇಲೆ ನಮ್ಮನ್ನ ಟೀಕೆ ಮಾಡಿ ನಮ್ಮ ರೊಚ್ಚಿಗೆಬ್ಸಿ ಅಲಕ್ಕಿ ಮಾತಾಡೋಕ್ಕಲ್ಲ ನಾವು ಕಳಿಸೋದು ಪ್ರಕೃತಿ ವಿಕೋಪ ನಿಧಿಯಿಂದ ರಾಜ್ಯ ಸರ್ಕಾರದ ಪಾಲು ಐತಿ ಕೇಂದ್ರ ಸರ್ಕಾರ ಪಾಲು ಐತಿ ಅದು ಇವ್ರು ಯಾಕೆ ಅದನ್ನ ಬಾಯಿ ಬಿಡ್ತಾ ಇಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಕಂದಾಯ ಮಂತ್ರಿಗಳು ನಿಮ್ ನಿಲುವೇನು ಸರ್ಕಾರದ ಸ್ಪಷ್ಟಪಡಿಸ್ರಿ ಅಂತ ಕೇಳಿದಾಗ ನಾವು ಕೇಂದ್ರ ಸರ್ಕಾರಕ್ಕೆ ಎಷ್ಟು ಹಾನಿಯಾಗಿತ್ತು ಅನ್ನೋದನ್ನು ಕಳಿಸಿದೀವಿ ನಾವು ಖುದ್ದು ಒಂದು ವಾರ ಇಲ್ಲಿ ಕಾದ್ದೀವಿ ಕೇಂದ್ರದ ಮಂತ್ರಿಗಳು ಯಾರು ನಮ್ಮನ್ನು ಮಾತಾಡಿಸಿಲ್ಲ ಮತ್ತೆ ನಾವು ಇನ್ನೊಂದು ಸ್ವಲ್ಪ ದಿವಸ ಕಾಯ್ತೀವಿ ಬೆಳಗಾವಿ ಅಧಿವೇಶನ ಬರೋವರೆಗೂ ಅಂತಕ್ಕಂತ ಹಾರಿಕೆ ಉತ್ತರವನ್ನು ಕೊಟ್ಟರು
ಬೆಳಗಾವಿ ಅಧಿವೇಶನ 4ನೇ ತಾರೀಕಿಂದ ಚಾಲು ಎಷ್ಟು ಮಂದಿ ಇಲ್ಲಿರ್ತಾರೋ ಎಷ್ಟು ಮಂದಿ ಅಲ್ಲೇ ಇರ್ತಾರೋ ಇರ್ತಾರೋ ಗೊತ್ತಾಯ್ತಲ್ಲ ಅವ್ರ ಅಧಿವೇಶನ ಹೆಂಗಲ್ಲ ಉತ್ತರ ಕರ್ನಾಟಕ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಕ್ಕೆ ಒಂದು ಅಧಿವೇಶನ ಕರೆದಾರ ಉತ್ತರ ಕರ್ನಾಟಕದ ಎಂಎಲ್ಎ ಮಂತ್ರಿ ಕೂಡ ಅಲ್ಲಿರಲ್ಲ ಎಲ್ಲಿ ಬೇಕಲ್ಲಿ ಊಟ ಮಾಡಕ ಗೋವಾಕ್ಕ ಅಲ್ಲಿ ಇಲ್ಲಿ ಟ್ರಿಪ್ ಹೋಗಾರೋ ಇದು ನಮ್ಮ ದುರಾದೃಷ್ಟ ರೈತರು ನಾವಿಲ್ಲಿ ಹುಡುಗಾಟಕ್ಕೆ ಕೂತ್ಕೊಂಡಿಲ್ಲ ಬೆಳೆ ಹಾನಿ ಬಹುತೇಕ ಎರಡು ಎರಡೆರಡು ಸಾರಿ ಗೊಬ್ಬರ ಬೀಜ ಕಳ್ಕೊಂಡು ಹೋಗಿ ಈ ಮತ್ತೆ ಮನೆ ಒಂದು ಹಿಂಗಾರು ಮಳೆ ಬಂದಂಗ ತಲೆಯಲ್ಲಿ ಅದಕ್ಕೆ ಮೂರನೇ ತಿಟ್ಟಿಗೆ ಎಷ್ಟು ಹಾನಿ ಆಗಿದೆ ಅಂತೇಳಿ ಜಿಲ್ಲಾ ಜೆಡಿಯವರು ಕೃಷಿ ಜೆಡಿಯವರು ಏನು ವರದಿ ಕಳಿಸಿದಿರಿ ಎಷ್ಟು ರೊಕ್ಕ ಕೊಡ್ಬೇಕು ಅಂತ ಲೆಕ್ಕ ಹಾಕಿರಿ ಇವರೆಲ್ಲರೂ ಲೆಕ್ಕ ಹಾಕಿದ್ರೆ ನೀವು ಬಹುತೇಕ ಈ ಸರ್ಕಾರದಲ್ಲಿ ಇರೋದಿಲ್ಲ ನಮ್ಮ ಒಕ್ಕಲ್ತನ ಲೆಕ್ಕ ಇಟ್ಟಿಲ್ಲ ಯಾರು ಜಬ ಎಷ್ಟು ಖರ್ಚು ಎಷ್ಟು ಅಂತೇಳಿ ಬಾಳ ಮಾಡಿ ನಿಮ್ ಸುದ್ದಿ ಯಾರು ಮಾತಾಡಲ್ಲ ಬೇರೆ ಬೇರೆ ಸುದ್ದಿನೇ ಇರ್ತಾವ ಕಾಂಗ್ರೆಸ್ ಅವರು ನಮ್ ಕಡೆಗೆ 25 ಕೊಡ್ತಾವ ಅಂತ ಬಿಜೆಪಿ ಅವರು ಯಾರು ನಮ್ಮ ಪಕ್ಷ ಬಿಟ್ಟು ಹೋಗಲ್ಲ ಅಂತ ಇವ್ರು ಏನ್ ಕನಸು ಕಾಣಕತ್ತಾರ ಅಂದ್ರ ರಾಜ್ಯ ಸರ್ಕಾರ 20 ಮಂದಿ ಎಂಪಿಗಳು ಗೆಲ್ಲಿಸಲೇಬೇಕು ಅಂತ ಹಠ ತೊಟ್ಟಿದಾರ ಕೇಂದ್ರದವರು 25 ನಾವು ಜಳ ಜಳ ಕಸ ಹೊಡೆದ್ಬಿಡ್ಬೇಕು ಅಂತ ಇಷ್ಟು ಮಾತಾಡ್ತಾರ ಹೌದಲ್ಲಪ್ಪ ಅವರು ನೀವು ಕಸ ಹೊಡೆಯರು ಹೆಂಗ್ ಹೊಡಿತೀರಿ ಕಸನ ನಿಮ್ ಸುದ್ದಿನೇ ಮಾತಾಡಿಲ್ಲ ಅವರು 4 ತಿಂಗಳಾಯ್ತು ಒಂದ್ ಮನಿ ಒಂದ್ ಹನಿ ಮಳಿ ಕಸ ಹೊಡಿತಿಲ್ಲ ಜಾನುವಾರುಗಳಿಗೆ ಮೇವಿಲ್ಲ ಹಳ್ಳಿ ಉಳಿಯ ಕುಡಿಯೋ ನೀರಿನ ಸಮಸ್ಯೆ ಕುಡಿಯೋ ನೀರಿಗೆ ರೊಕ್ಕ ಕೊಟ್ಟಾರೋ ಇಲ್ಲ ಗೊತ್ತಿಲ್ಲ ಜನರಿಗೆ ಉದ್ಯೋಗ ಇಲ್ಲ ಮತ್ತೆ ಇವನ್ನೆಲ್ಲ ಮಾಡೋದು ಯಾರು ಸರ್ಕಾರ ಎರಡೂ ಸರ್ಕಾರ ನಮ್ಮ ಪಾಲಿ ಸತ್ತೋಗ್ಯವ ಬರೇ ವಿದೇಶಿ ಸುದ್ದಿ ಮಾತಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಈ ದೇಶ ಸುದ್ದಿ ಮಾತಾಡೋದಲ್ಲ ಸಮಾನತೆ ಸೂ ಹಾಕೋದು ಜಾತೀಯತೆ ಹಚ್ಚಿ ಬೆಂಕಿ ಹಚ್ಚೋದು ಅಮಾಯಕರನ್ನ ಕೊಲ್ಲೋದು ದುಡ್ತಕ್ಕಂಥ ವರ್ಗವನ್ನ ಕಡೆಗೆಳ್ಸೋದು ಜೈಲ್ಗೆಟ್ಟೋದು ಇದೆಲ್ಲ ನಡೀತೈತಿ ಈ ದೇಶದೊಳಗೆ ಇರಲಿ ಅದನ್ನ ಅವ್ರವ್ರು ಬಂದಾಗ ಮಾತಾಡೋಣ ಅಂತ ನಮ್ಮ ವಿನಂತಿ ಇಷ್ಟೇ ಮೂರು ಸಲ ಬಿತ್ತಿಗೆ ಆಗ್ಯಾವು ಅನ್ನಕ್ಕಂತೂ ಬರ ಬಂದರು ಸತ್ಯ ತಾವು ಗಂಭೀರವಾಗಿ ಪರಿಗಣಿಸಿದ್ದೀರಿ ಸರ್ಕಾರ ಲೆವೆಲ್ಗೆ ಎಷ್ಟೊತ್ತಿಗೆ ಏನಾದರೂ ಬೆಳೆ ಪರಿಹಾರದ ಬಗ್ಗೆ ಯಾರಾದರೂ ಏನಾದರೂ ಮಾತಾಡಿದ್ರ ತಮ್ಮ ಗಮನಕ್ಕೆ ಬಂದಿದ್ರ ಅಥವಾ ದುಡ್ಡ ಕೊಟ್ಟಿದ್ರ ದುಡ್ಡು ಕೊಟ್ಟರೆ ಸ್ವಾಗತ ಅದೇನು ಪ್ರಶ್ನೆ ಇಲ್ಲ ಅವತ್ತು ಮಧ್ಯಂತರ ಪರಿಹಾರಕ್ಕೆ ಒತ್ತಾಯ ಮಾಡಿದಾಗ ನಿಮ್ಮ ಒತ್ತಾಯ ಮತ್ತು ಜಿಲ್ಲಾಧಿಕಾರಿಗಳ ಪ್ರಯತ್ನಕ್ಕೆ ಇಡೀ ಕರ್ನಾಟಕದಲ್ಲಿ ಇಲ್ಲಿ ಕೊಡದಂತ ಬೆಳೆ ವಿಮೆಯನ್ನ ನಿಮಗೆ ಬಂದು ತಲುಪಿರ್ತೀನಿ